ಇಲ್ಲ ಅನ್ನೋದನ್ನ ನೀವು ಸಾಬೀತು ಮಾಡಿ. ನೀವು ಸಾಬೀತು ಮಾಡಿ. ಹಾಗಾಗಿ ದಯಮಾಡಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಡ್ತೀನಿ. ಸಾರ ನಿಂತಿಲ್ಲ ಒಬ್ಬ ನಿರ್ಮಾಪಕನಿಗೆ 10 ಕೋಟಿ ಮಾನನಷ್ಟೇ ಮಗನನ್ನು ಮಕ್ಕಳನ್ನ ಹಾಕೋದು. ಅವ್ರ ಜೊತೆ ಇನ್ನೊಬ್ರು ನಿರ್ಮಾಪಕರು ಮಾತನಾಡಿದ್ರು ಅಂತ ಹೇಳಿ ಅವ್ರಿಗೂ ಹಾಕೋದು. ಇದೆಲ್ಲ ಚಿತ್ರ ಬಂದಿದ್ದು ಬೇಕಲ್ಲ ನೋಡಿ. ಈಗ ನಿಮಗೆ ಗೊತ್ತಿದ್ದಾಗೆ ಪ್ರಕಾಶ್ ರೈಯವರು ಸುಮಾರು 2 ವರ್ಷಗಳ ಕೇವಲ ಕೇವಲ ಕಾಲ ಎರಡೂ ಚಿತ್ರರಂಗದಿಂದ ಹೊರಗಡೆ ಕಾರಣ ಅವ್ರು ಮಾಡಿದಂತ ತಪ್ಪು ಅಂತ ತಪ್ಪು ಏನು ಮಾಡಿ ನಿಮ್ಮಿಂದ ಬೇಕಾದಷ್ಟು ಸಹಾಯ ಆಯಿತು ಮಾತಾಡೋದು. ಆ ಎಲ್ಲ ವಿಚಾರವನ್ನು ಇನ್ನು ಮುಂದೆ ನಾನು ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ನನ್ನ ನಿಮ್ಮ ಮೊದಲನೇ ಚಿತ್ರ ಮಾಡುವಾಗ ಏನೇನೆಲ್ಲ ಘಟನೆಗಳು ನಡೀತು ಅದು ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ. ಅದು ನಮ್ಮ ಮಿತ್ರ ಮತ್ತು ಇದೆಲ್ಲ ಇರುತ್ತೆ ಬೇಡ ಹೋಗ್ಬಾರ್ದು. ಹಾಗಾಗಿ ಇವತ್ತಿಗೂ ಕೂಡ ನಾನು ಅದನ್ನು ಬಹಿರಂಗ ಪಡಿಸೋದಕ್ಕೆ ಇಷ್ಟಪಡಲ್ಲ. ಯಾಕೆಂತಂದರೆ ಅಂಥ ಒಬ್ಬ ಅದ್ಭುತ ಕಲಾವಿದ ಕನ್ನಡ ಚಿತ್ರದಲ್ಲಿದೆ. ಯಾಕೆಂತಂದರೆ ಇಡೀ ರಾಷ್ಟ್ರ ಕರ್ನಾಟಕ ಯಾಕೆಂತಂದರೆ ಒಬ್ಬ ರಾಜ್ಕುಮಾರ್ ಅವರು ಪರೋಕ್ಷ ಕಲಾವಿದನಾಗಿ ಇಡೀ ರಾಷ್ಟ್ರದಲ್ಲೇ ಹೆಸರು ಮಾಡಬೇಕು ಅಂಥ ಒಂದು ನಾಡು ಇದು. ಇಲ್ಲಿ ಯಾವುದೇ ಕಲಾವಿದರಿಗೆ ಕಳಂಕ ಬರೋದು ಬೇಡ, ನೀವು ಬರೋದು ಬೇಡ. ಆ ಸಮಸ್ಯೆಯನ್ನು ನೀವೇ ಕೂತು ಬಗೆಹರಿಸ್ಬೇಕು. ಯಾಕೆಂತಂದರೆ ನಿಮ್ಮ ಮ್ಯಾನೇಜರ್ ಮಾತಾಡಿದ ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ತಾರೆ 205 ಕೋಟಿ ಕೊಡ್ತೀನಿ ಅಂತ ಹೇಳ್ತಾರೆ. ಅದು ಕಮ್ಮಿ ಹಣ ಅಲ್ಲ, ಯಾರೇ ಆದರೂ ಕೂಡ ಸುಲಭವಾಗಿ ಅದನ್ನು ಕೊಟ್ಟುಕೊಳ್ಳಿ. ಹಾಗಾಗಿ ಇದು ಮಾಡಿ ನಾನು ಇಡೀ ಚಿತ್ರರಂಗದ ಪರವಾಗಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ನಾನು ಮನವಿ ಮಾಡ್ತಾ ಇದ್ದೀನಿ. ಏನು ಕುಮಾರ್ ಅವರ ಸಮಸ್ಯೆ ಇದೆಯೋ ಕೊಡೋದಿಲ್ಲ ಅಂತ ಹೇಳಿದ್ರೆ ಕೊಡಬೇಡಿ. ಅದು ಸತ್ಯ ಸತ್ಯ ಹೊರಗಡೆ ಬರಬೇಕು. ತುಂಬವರೆಗೆ ಹೇಳ್ತಾ ಇದ್ದಾರೆ ಎದುರುಗಡೆ ನಾನು ಸಾಬೀತು ಮಾಡ್ತೀನಿ. ಅದಕ್ಕೆ ಆಗ್ತಿದ್ದೆ ದಯಮಾಡಿ ನೀವು ನಮ್ಮವರೇ ನನ್ನಿಂದ ಹೊರಗಡೆ ಇರೋಲ್ಲ. ಇವತ್ತು ತಮಿಳ್ನಾಡಲ್ಲಿ 5 ಜನ ರೆಡ್ ಕಾರ್ಡ್ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ ತಪ್ಪು ನಾನು ಅದು ಯಾರೂ ಏನು ಮಾಡಲ್ಲ ಮಾಡೋದೂ ಇಲ್ಲ. ನಮಗೆ ನಮ್ಮ ಕಲಾವಿದರು ನಮ್ಮ ಒಂದು ಹೆಮ್ಮೆ. ಹಾಗಾಗಿ ದಯಮಾಡಿ ಈ ಸಮಸ್ಯೆಯನ್ನು ವಾಣಿಜ್ಯ ಮಂಡಳಿಗೆ 75 ವರ್ಷ ತನ್ನದೇ ಆದಂಥ ಇತಿಹಾಸ ಹೀಗೆ ಅನೇಕ ಜನ ಮಹನೀಯರು ಬಂದು ಈ ವಾಣಿಜ್ಯ ಮಂಡಳಿಯಲ್ಲಿ ಇವರು ಕೆಲಸ ಮಾಡಿರ್ತಾರೆ. ಅಂಥ ಮಹನೀಯರಿಗೆ ನಾವೆಲ್ಲ ಗೌರವ ಮಾಡ್ತೇವೆ ಬೇಡ. ಅವ್ರಿಗೋಸ್ಕರ ನಾವಿವತ್ತು ವಾಣಿಜ್ಯ ಮಂಡಳಿಗೆ SStv ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.